ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ನುಗ್ಗಿ ಅವರೇ ಸಂಘಟನಾ ಕಾರ್ಯದರ್ಶಿಯಾಗಿರುವಂತ ನಾಗನಗೌಡ ಎಮ್ಮೆಯರವರೇ ಕೊಪ್ಪಳ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತ ಶರಣ ಬಸವನಗೌಡ ಪಾಟೀಲ್ರೇ ಮತ್ತು ನನ್ನೆಲ್ಲ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಹಂತದ ಪದಾಧಿಕಾರಿಗಳೇ ಕೊಪ್ಪಳ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತ ಮಂಜುನಾಥ್ ಬೀರ್ ಅವರೇ ಎಲ್ಬರ್ಗಿ ಶಿಕ್ಷಕರ ವರ್ಗಾವಣೆ ಬಹಳ ವಿಳಂಬ ಆಗ್ತಾ ಇದೆ ಆ ವಿಳಂಬ ಆಗಲಿಕ್ಕೆ ಕಾರಣ ನಮ್ಮ ಶಿಕ್ಷಕರಿಗೆ ತಾವೊಂದು ಕೆಲವೊಂದು ಜನ ಕೆಟಿ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದ ಪ್ರಯುಕ್ತ ಕೆಲವೊಂದು ಕೆಟಿ ಆದೇಶಗಳು ಆಗಿವೆ ಆ ಹಿನ್ನೆಲೆಯಲ್ಲಿ ವಿಳಂಬ ಆಗುತ್ತಿದೆ ಈಗಾಗಲೇ ನಾವು ತಾರೀಖು 27 ರಂದು ಸರ್ಕಾರದ ಶಿಕ್ಷಣ ಮಂತ್ರಿಗಳನ್ನು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಮತ್ತು ಆಯುಕ್ತರ ಜೊತೆಗೆ ಚರ್ಚೆ ಮಾಡಲಾಗಿ ನಮ್ಮ ರಾಜ್ಯ ಸರ್ಕಾರದ ಅಧ್ಯಕ್ಷರು ಮತ್ತು ನಾವು ಚರ್ಚೆ ಮಾಡಲಾಗಿ ಅದನ್ನು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಿ ಅದನ್ನು ಸಾಧ್ಯವಾದಷ್ಟು ವರ್ಗಾವಣೆಯನ್ನು ಜಾರಿ ಮಾಡ್ತೀವಿ ಅಂತಕಂತ ಮಾತನ್ನು ಹೇಳಿದ್ದಾರೆ ಈಗೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಜರುರಾಗಿ ವರ್ಗಾವಣೆಯನ್ನು ಮಾಡಬೇಕು ಅಂತಕಂತ ಒತ್ತಾಯವನ್ನು ಮಾಡ್ತೇವೆ ಜೊತೆಗೆ ಈಗ ಏನು ತಿದ್ದುಪಡಿ ತಂದಿರತಕ್ಕಂತ ಸಿಎನ್ಆರ್ ರೂಲ್ ಇದೆ ಅದರಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬಹಳಷ್ಟು ಈಗಾಗಲೇ ನೇಮಕಾತಿಯನ್ನು ಮಾಡಿ ಸೇವೆಯನ್ನು ಸಲ್ಲಿಸತಕ್ಕಂತ ಸುಮಾರು 150,000 ಕ್ಕಿಂತ ಅಧಿಕ ಶಿಕ್ಷಕರಲ್ಲಿ 80,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಪದವೀಧರ ಶಿಕ್ಷಕರಿದ್ದಾರೆ ಆ ಪದವೀಧರ ಶಿಕ್ಷಕರನ್ನು ಎಲ್ಲರನ್ನು ವಿಲೀನಗೊಳಿಸಿಕೊಂಡು ನಮಗೆ ನ್ಯಾಯವನ್ನು ಒದಗಿಸಬೇಕು ಜೇಷ್ಠತೆಯನ್ನು ಕಾಪಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಆಕಸ್ಮಿಕವಾಗಿ ಬಹುಶಃ 80,000 ಪದವೀಧರನ್ನು ವಿಲೀನ ಮಾಡಲಿಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿ 75 ಸೇವಾನಿರತ ಹುದ್ದೆಗೆ ಒಂದು ಪಿಎಸ್ಟಿ ಅಂತ ಪರಿಗಣಿಸುತ್ತಾರೆ 6 ರಿಂದ 8 ಅದು ಪದವೀಧರ ಶಿಕ್ಷಕರನ್ನು ಪರಿಗಣಿಸುತ್ತಾರೆ ಹೀಗಾಗಿ ಜಿಪಿಟಿ ಅಂತ ಈಗಾಗಲೇ ನಾನು ಹೇಳಿದ ಹಾಗೆ 150,000 ಕ್ಕಿಂತ ಅಧಿಕವಾಗಿ ನಾವು ಸೇವೆಯನ್ನು ಸಲ್ಲಿಸುತ್ತಾ ಇದ್ದೀವಿ ಜಿಪಿಟಿ ಅಂತ ಏನು ನೇಮ್ ಆಗಿದವೆ ಆ ಜಿಪಿಟಿ ಗೆ ಮೂರು ಬಾರಿ ನೇಮಕ ಆಗಿದೆ ಅದರಲ್ಲಿ ಸುಮಾರು 11,000 12,000 ನೇಮಕಾತಿಯನ್ನು ಹೊಂದಿದ್ದಾರೆ ಇನ್ನು 40,000 ಹುದ್ದೆಗಳು ಖಾಲಿ ಇದ್ದಾವೆ ನಮ್ಮಲ್ಲಿ 75% ಅನ್ನ ಸೇವಾನಿರತರಿಗೆ 75% ಅನ್ನ ಮೀಸಲಾಗಿಟ್ರೆ ಆ 40,000 ಕ್ಕೆ ಅದನ್ನು ವಿಲೀನ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಹಂತ ಹಂತವಾಗಿ ನಮ್ಮರಿಗೆ ಅನುಕೂಲ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅನ್ಯಾಯವನ್ನು ಸರಿಪಡಿಸಬೇಕು ಇನ್ನು ಹಿಂದಿ ಶಿಕ್ಷಕರನ್ನ 1 ರಿಂದ 5 ಪಿಎಸ್ಟಿ ಅಂತ ಹೇಳಿ ನೇಮಕವಾಗಿದ್ದಾರೆ ಅವರಿಗೆ ಯಾವುದೇ ಅಲ್ಲಿ 1 ರಿಂದ 5 ಹಿಂದಿಯೇ ಇಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ವರ್ಗಾವಣೆ ಆಗತಕ್ಕಂತ ಸಂದರ್ಭದಲ್ಲಿ ಯಾವ ಹುದ್ದೆಗಳು ಖಾಲಿ ಇರದೇ ಇರೋದ್ರಿಂದ ಅವರಿಗೆ ವರ್ಗಾವಣೆ ಆಗ್ತಾ ಇಲ್ಲ ಅದನ್ನು ಕೂಡ ಈಗಾಗಲೇ ಸರಿಪಡಿಸಬೇಕು ಅಂತಕಂತ ಒತ್ತಾಯವನ್ನ ಮಾಡಿದ್ದೆ ಹೀಗಾಗಿ ಬಹಳಷ್ಟು ಬಹುತೇಕವಾದಂತ ಶಿಕ್ಷಕರ ಬಗ್ಗೆ ಅನೇಕ ಸಮಸ್ಯೆಗಳಿದ್ದಾವೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅದರ ಬಗ್ಗೆ ಮುಂದಿನ ವಿಚಾರಗಳನ್ನು ಹೇಳ್ತಾರೆ।